ಎಷ್ಟೇನು ನೋವಿದ್ರೂ ಆ ಒಂದು ಸಣ್ಣ ನೆನಪು ಮನಸ್ಸಿಗೇನೋ ಉತ್ಸಾಹ ತಂದ್ಬಿಡತ್ತೆ. ನಂಗೂ ಹಿಂಗೆ ಅನ್ಸೋದು. ಇದೇ ಉತ್ಸಾಹದಲ್ಲಿ ಕಾಡೋ ಒಂದು ಹಾಡು ಹಾಡ್ಲಾ? ನಾನು ಯಾವಾಗ್ಲೂ ಈ ಹಾಡನ್ನ ಹಾಡ್ತಿದ್ದೆ. ನೀವ್ ಹಾಡೋದಚ್ಚ ನಾನು ಕೇಳೋದಚ್ಚ. ಹೇಳಿ ಹೇಳಿ. ಕಾಲ ಮಾಯಾ ಜಿಂಕೆ ಎರಡು ಕೈಗೆಟುಕದೆ ತುಂಬ ಮುಂದೆ ಸಾಗಿದೆ. ನೀನಿರದಾಯಿ ಕನಸಿನ ಕೋಟೆ ನೋವುಗಳ ಸರಪಳಿಯಲಿ ನನ್ನ ಬಂಧಿ ಮಾಡಿದೆ. ನಿನ್ನ ಪ್ರೀತಿ ಬಿಟ್ಟು ಹೊರಟ ಕನಸಿನೂರಿಗೆ ಮರಳಿ ಬರುವೆ. ಕದವ ತೆರೆಯಲು ನೀನು ಇರುವೆಯಾ ಇರುವೆಯಾ? ಹೋಗಿ ಬಂದ್ಬಿಟ್ಟಿಯಾ? ಗಿರಿಜಾ ಬಂದ್ಲ, ಅವ್ರ ಮನೆಯವ್ರು ಏನಂದ್ರು? ಅವರು ಬರ್ತಾರಂತ, ಗಿರಿಜಾನ ಕರ್ಕೊಂಬರ್ತಾರಂತ. ಮದುವೆ ಇಲ್ಲೇ ಮಾಡ್ಕೊಂಡ್ರ ಅಥವಾ ಅವ್ರ ಊರಲ್ಲೇ ಮಾಡ್ತಾರಂತ? ಅಣ್ಣ ಹೋಗಿದ್ದೀನಿ ಅಂತ ಹೇಳೋ, ಏನಂದ್ರೆ ಹೇಳೋ. ನೋಡಿಲ್ಲಿ ನೋಡಿಲ್ಲಿ ಹೇಗೆ ಹೊಡ್ಕೋತಾ ಇದೆ ನನಗೆ ಅದೇ. ನೀನು ಬೇಗ ಹೇಳಿಲ್ಲ ಅಂದರೆ ಸಿಡ್ಕೊಂಡು ಆಸೆ ಬಂದ್ಬಿಡತ್ತೆ ನನ್ನ ಪ್ರೀತಿ. ಬೇಗ ಹೇಳು ಸೀನಿಯರ್. ನನ್ನನ್ನು ಕ್ಷಮಿಸ್ಬಿಡು ಜೂನಿಯರ್. ನೀನ್ ಆಸೆ ಪೂರೈಸೋದ್ರಲ್ಲಿ ನಾನು ಸೋತೋಗ್ಬಿಟ್ಟೆ. ಸೋತ್ ಹೋಗ್ಬಿಟ್ಟಿಯ? ಏನ್ ಹಾಗಂದ್ರೆ? ಗಿರಿಜಾ ಇನ್ಯಾವತ್ತೂ ನಿನ್ ಲೈಫಲ್ಲಿ ಬರೋದಿಲ್ಲ. ಗಿರಿಜಾ ನನ್ನ ಲೈಫಲ್ಲಿ ಬರಲ್ಲ ಅಂದ್ರೆ ಏನರ್ಥ? ಗಿರಿಜಾಗೇನಾದ್ರೂ? ಗಿರಿಜಂಗೇನು ಆಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ಅಪ್ಪ ಅವಳಿಗೇನಾಗಿಲ್ಲ ತಾನೆ? ಹೂಫ್, ಈಗ ಸಮಾಧಾನ ಆಯಿತು. ಮುಂದೆ ಹೇಳೋ. ಪ್ಲ್ಯಾನ್ ಮಾಡ್ಕೊಂಡು ಹಾಗೆ ನಾನು ಸಂಪ್ ಕೇಳಲಿಕ್ಕೆ ಹೋದೆ, ಗಿರಿಜನ್ ಜೊತೆ ಮಾತಾಡಿದೆ, ಅವ್ರ ತಂದೆ ತಾಯಿನೂ ನೋಡಿದೆ. ಆದರೆ ಆದರೆ ಹಾಂ ಆದ್ರೇನು? ಅವ್ರನ್ನ ನೋಡೋದಕ್ಕೆ ನೀನು ಗಿರಿಜನೇ ಬಿಡಲಿಲ್ಲ ಕಣ. ಯಾಕಂದ್ರೆ ನಿನ್ಗೋಸ್ಕರ ಕಾದು ಕಾದು ನೀನ್ ಬರೋದಿಲ್ಲ ಅಂತ ಗೊತ್ತಾದ್ಮೇಲೆ ಅವಳು ಬೇರೆ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ರು ಕಣ. ಅವ್ರ ಮನೆಯವ್ರ ಬಲವಂತಕ್ಕೆ ಈ ಮದ್ವೆನ ಒಪ್ಕೊಂಡಿದ್ದಾಳೆ. ಓಹ್, ಯಾರ್ದು ಬಲವಂತದಿಂದ ತಾನೆ ಅವಳ ಮದ್ವೆಗೆ ಒಪ್ಕೊಂಡಿರೋದು? ನೋ ಪ್ರಾಬ್ಲಮ್ ಸೀನಿಯರ್, ನಾನು ಹೋಗಿ ಆ ಬಲವಂತದ ಮದ್ವೆಯಿಂದ ಗಿರಿಜನ ಕರ್ಕೊಂಬರ್ತೀನಿ. ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಮೊದಲಿಗೆ ಗಿರಿಜನ್ ಮನೆಯವರು ಬಲವಂತ ಮಾಡಿದ ನಿಜಾನೇ, ಆದ್ರೆ ಈಗ ಗಿರಿಜಾ ಖುಷಿಯಿಂದ ಮದ್ವೆನ ಒಪ್ಕೊಂಡಿದ್ದಾಳೆ. ಸಂಪೂರ್ಣವಾಗಿ ಅವಳ ಮನಸ್ಸಿನ ನಿನ್ನನ್ನು ತೆತ್ತಾಕ್ಬಿಟ್ಟಿದ್ದಾಳೆ ಸಂಗಮ್, ತೆತ್ತಾಕ್ಬಿಟ್ಟಿದ್ದಾಳೆ. ನನಗೆ ಆಶ್ಚರ್ಯ ಆಗೋ ಮಟ್ಟಿಗೆ ಆ ಹುಡುಗಂಗೆ ಅವಳು ಮನ್ಸು ಕೊಟ್ಬಿಡಿದಾಳೆ ಕಣೋ. ನೋ ವೇ, ನನ್ ಗಿರಿಜಾ ನನ್ನ ಬಿಟ್ಟು ಇನ್ನೊಬ್ರಿಗೆ ಮನ್ಸು ಕೊಡೋದ ಚಾನ್ಸೇ ಇಲ್ಲ, ಕನ್ಸಲ್ಲೂ ಸಾಧ್ಯ ಇಲ್ಲ. ಅವಳು ನನ್ನ ಬರೀ ಪ್ರೀತಿಸ್ತಾ ಇರಲಿಲ್ಲ ಸೀನಿಯರ್,
ಒಂದ್ಸಲಿ ಗುಡಿ ಕಟ್ಕೊಂಡು ಪೂಜೆ ಪೂಜೆ ಮಾಡ್ತಿದ್ದಾಳೆ. ಅವರು ನನ್ನನ್ನ ದೇವತೆ ಅಂತ ಕರೀತಾರೆ. ಅಂತವಳು ನನ್ನ ಮರಿತಾಳ, ಇನ್ಯಾರಿಗೋ ಮನ್ಸು ಕೊಡ್ತಾಳ. ಜೋಕ್ ಮಾಡಬೇಡ ಸೀನಿಯರ್. ಏಯ್ ಸುಮ್ಮನೆ ಏನೋ ಸುಳ್ಳು ಹೇಳಿ ನನ್ನ ಪರೀಕ್ಷೆ ಮಾಡಬೇಡ ಸೀನಿಯರ್. ಸತ್ಯನೇ ಹೇಳ್ತಾ ಇದ್ದೀನಿ ಕಣೋ, ಅವಳು ಮನಸ್ಸಲ್ಲಿ ನಿನ್ನ ಮೂರ್ತಿನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ಲು. ನನ್ನ ಸಂಗಮವನ್ನ ಬೇರೆ ಬೇರೆ ಮಾಡಬೇಡಿ. ಆದ್ರೆ ಈಗ ಅದನ್ನ ಕಿತ್ತು ಬಿಸಾಕಿ ಬೇರೆ ದೇವರನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾಳೆ. ನನ್ನ ನಂಬೋ, ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೇನೋ. ಒಂದ್ವೇಳೆ ನೀನ್ ಹೇಳ್ತಿರೋ ನಿಜ ಆಗಿದ್ರೆ ನಾನು ಈಗಲೇ ಹೋಗ್ತೀನಿ. ಈಗಲೇ ಸಂಪಿಗೆ ಅವಳಿಗೆ ಹೋಗಿ ಅವಳು ಹೇಗೆ ಇನ್ಯಾರನ್ನೂ ಮದುವೆ ಆಗ್ತಾರೋ ನಾನು ನೋಡ್ತೀನಿ. ಅಯ್ಯೋ ದೇವ್ರೇ, ಈಗೇನಾದ್ರೂ ಅವನು ಅಲ್ಲಿಗೆ ಹೋಗ್ಬಿಟ್ರೆ ನಾನು ಮಾಡಿರೋ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಅವನ್ ಗಿರಿಜನ್ನೇ ಕಟ್ಕೋತೀನಿ ಅಂದ್ಬಿಟ್ರೆ ಸಂಗಮಕ್ಕೆ ಸಿಕ್ಕಿರೋ ಅವಕಾಶ ಕೈ ತಪ್ಪೋಗುತ್ತೆ, ಅವನ ಭವಿಷ್ಯ ಹಾಳಾಗೋಗುತ್ತೆ. ಹಾಗಾಗ್ಬಿಡ್ತು ಹೋಗೋ ಹೋಗೋ. ನಿನ್ನ ಅಣ್ಣನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಲ್ವಾ? ನಾನು ಸುಳ್ಳು ಹೇಳ್ತಾ ಇದ್ದೀನಿ ತಾನೆ? ಹೋಗು ಹೋಗಿ ಆ ದೃಷ್ಟಿನ ನೋಡ್ಕೊಂಡು ಇನ್ನಷ್ಟು ನೋವು ಪಡ್ಕೊಂಡ್ಬಾ. ಹೋಗು. ಹಾಗಲ್ಲ ಸೀನಿಯರ್, ನಾನು ನಿನ್ನ ಅನ್ಮಾನಿಸ್ತಿಲ್ಲ. ನಾನು ಹೋಗ್ತಿರೋದು ಗಿರಿಜನ ಕನ್ವಿನ್ಸ್ ಮಾಡಕ್ಕೆ, ಅವಳು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಗೊತ್ತು ಮಾಡಕ್ಕೆ. ನಾನು ನಿನ್ನ ಇನ್ನೂ ಪ್ರೀತಿಸ್ತಾ ಇದ್ದೀನಿ ಅಂತ ಪ್ರೂವ್ ಮಾಡಕ್ ಹೋಗ್ತಾ ಇರೋದು ಸೀನಿಯರ್. ಮುಟ್ಟಾಳ ಅಂತ ಮಾತಾಡ್ಬೇಡ. ಈಗ ಅವಳು ಮನ್ಸಲ್ಲಿ ನೀನಿಲ್ಲ, ಬೇರೆ ಯಾರೋ ಇದ್ದಾರೆ, ಅರ್ಥ ಮಾಡ್ಕೊಳೋ. ಇಲ್ಲ ಸೀನಿಯರ್, ಏನೂ ಇಲ್ಲ ಕಣೋ, ಏನೇನಿಲ್ಲ. ಅವಳು ಮದುವೆ ಮಾಡೋದಕ್ಕೆ ಎಲ್ಲ ತಯಾರಿನೂ ಆಗೋಗಿದೆ. ನಿನ್ನಲ್ಲಿ ಹೋದ್ರು ಯಾವ ಪ್ರಯೋಜನ ಇಲ್ಲ, ಅರ್ಥ ಮಾಡ್ಕೋ. ಯಾಕೆ ಪ್ರಯೋಜನ ಇಲ್ಲ? ನಾನು ಅವಳು ಮದುವೆ ನಡೆದ್ರೆ ದಿವತ್ತೆ ಆಗ್ಲೇ ಯಾವೊಂದು ಜೊತೆಗೆ ಗಿರಿಜನ್ ಮದುವೆ ಆಗೋಗಿರುತ್ತೆ. ಇನ್ನೊಬ್ಬಳು ಹೆಂಡತಿ ಆಗಿರೋಣ ನೀನು ಹೋಗಿ ಏನೋ ಕನ್ವಿನ್ಸ್ ಮಾಡ್ತೀಯಾ? ಅಲ್ಲಿ ಹೋಗಿ ಅವಳು ಗಂಡ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ಅವಳನ್ನ ಬಲವಂತವಾಗಿ ಎಳ್ಕೊಂಬಿಡ್ತೀಯಾ ಹೇಳು. ಮರೆತು ಇನ್ನೊಂದ್ ಮದುವೆ ಆಗ್ಬಿಟ್ಲ ಅಂದ್ರೆ ನನ್ ಪ್ರೀತಿ, ನಾನ್ ಕಟ್ಟಿದ ಕನ್ಸುಗಳು, ನನ್ ಭಾವನೆಗಳು, ಇದು ಯಾವುದಕ್ಕೂ ಬೆಲೆ ಇಲ್ವಾ? ಮಾಡ್ಬೇಡಿ. ಮೂರೇ ತಿಂಗಳು ನಾನು ಅಲ್ಲಿಗೆ ಹೋಗ್ಲಿಲ್ಲ, ನಾನು ಅವಳ ಮಾತಾಡ್ಸಕ್ ಆಗ್ಲಿಲ್ಲ ಅಂತ ನನ್ನ ಮೇಲೆ ನಂಬಿಕೆನೆ ಹೊರಟೋಯ್ತಾ? ಅಥವಾ ಅವಳ ನಂಬಿಕೆ ಉಳ್ಸೋದ್ರಲ್ಲಿ ಸೋತೋಗ್ಬಿಟ್ಟು ಹೋಯ್ತಳಣ? ನನ್ ಜೀವನದಲ್ಲೇ ಒಂದ್ ಅಮೂಲ್ಯವಾದ ರತ್ನ ಕಳ್ಕೊಂಬಿಟ್ನಲ್ಲ. ಜೂನಿಯರ್
ಅಣ್ಣನೇ ದೇವ್ರು ಅಂತ ಅನ್ಕೊಂಡಿರೋ ತಮ್ಮಂಗೆ, ಅಣ್ಣನ ವಾಕ್ಯನೇ ಬ್ರಹ್ಮ ವಾಕ್ಯ ಅಂತ ಅನ್ಕೊಂಡಿರೋ ತಮ್ಮಂಗೆ ಇಂತ ಗಿಫ್ಟ ನೀವು ಕೊಟ್ಟಿದ್ದು. ಇಷ್ಟು ದೊಡ್ಡ ದ್ರೋಹ, ಇಷ್ಟು ದೊಡ್ಡ ಅನ್ಯಾಯನ ಬಡವಣಿ ಹಾಕೊಟ್ರ ಅನ್ಕೊಂಡು ಕಳ್ಸಿದ್ದಕ್ಕೆ ಇಂಥ ನಾಮನ, ಇಂಥ ನಾಮನ ಅವನಿಗೆ ಹಾಕಿರೋದು. ಈಗ ಅವನ್ ಕನಸು ಆಸೆ ಭವಿಷ್ಯನೆಲ್ಲ ಚಿತ್ರ ಚಿತ್ರ ಮಾಡಿದ್ದು. ಇಲ್ಲ ಮನಸ, ನಾನು ಇಷ್ಟೆಲ್ಲ ಮಾಡಿದ್ದು ಅವನ ಭವಿಷ್ಯಕ್ಕೋಸ್ಕರ, ಅವನ ಬೆಳವಣಿಗೆಗೋಸ್ಕರ, ಅವನ ಆಸೆ ಕನಸು ಎಲ್ಲ ಸಾಕಾರ ಆಗ್ಲಿ ಅಂತಾನೆ.